ಹಾಯ್ ಬೆಳಗಿನ ಶುಭೋದಯಗಳು ಮಕ್ಕಳ, ಎಲ್ಲ ಚೆನ್ನಾಗಿದ್ದೀರಾ? ನೀವೆಲ್ಲ ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನೀವು ದಿನಾಲು ಹೋಮ್ವರ್ಕ್ ಮಾಡ್ತಾ ಇದ್ದೀರಲ್ಲ, ಹಾಗೆ ನೀಟಾಗಿ ಹೋಮ್ವರ್ಕನ್ನು ಎರಡು ಗೆರೆ ಒಳಗೆ ಬರೆದಿನ, ಎರಡು ಗೆರೆ ಒಳಗೆ ನಾಲ್ಕು ಗೆರೆ ಒಳಗೆ ಬರೀದಿನ, ಅದರಲ್ಲಿ ಬಾಕ್ಸಲ್ಲಿ ಬರೆದನ್ನು ನೀಟಾಗಿ ಬರೀಬೇಕು. ಇವತ್ತು ನಾನು ನಿಮಗೆ ವಾರಗಳ ಬಗ್ಗೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ವಾರಗಳು ಎಷ್ಟು? ಒಂದು ವಾರಕ್ಕೆ ಏಳು ದಿನಗಳು. ಒಂದು ವಾರಕ್ಕೆ ಎಷ್ಟು ದಿನಗಳು? ಏಳು ದಿನಗಳು. ಅವು ಯಾವುವು ಅಂತ ಹೇಳಿದ್ರೆ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಹಾಗೂ ಶನಿವಾರ. ಈ ಏಳು ದಿನಗಳನ್ನು ನಾವು ಇವತ್ತು ಬೋರ್ಡ್ ಮೇಲೆ ಬರೀತಾ ಇದ್ದೀನಿ, ನೀವು ಕೂಡ ಮನೆಯಲ್ಲಿ ಬುಕ್ಕಲ್ಲಿ ಬರೀಬೇಕು. ಸರಿ, ಬರೆಯಲ್ವಾ? ಹಾಂ, ಈ ರೀತಿ ಬುಕ್ಕಲ್ಲಿ ಮೇಲೆ ಫಸ್ಟು ಇವತ್ತಿನ ಡೇಟ್ ಅನ್ನಬೇಕು, ಇವತ್ತು ಯಾವ ವಾರ ಅನ್ನೋದನ್ನು ಬರೀಬೇಕು. ಕೆಳಗಡೆ ನಿಮಗೆ ಟೂ ಲೈನ್ ಎರಡು ಗೆರೆ ಬುಕ್ಕಿದೆಯಲ್ಲ, ಅದರಲ್ಲಿ ಮಧ್ಯಕ್ಕೆ ಒಂದು ಗೆರೆ ಹಾಕ್ಕೊಂಡ್ಬಿಟ್ಟು ಅಲ್ಲಿ ಬರಿತಾ ಹೋಗಬೇಕು. ನಾನು ಬರಿತೀನಿ, ನೀವು ನನ್ನ ಜೊತೆಗೆ ಬರೀತೀರಾ? ಸರಿ. ವಾರಗಳು. ಭಾನುವಾರ ಮೊದಲಿಗೆ ಬರೋದು ಯಾವ ದಿನ? ವಾರದಲ್ಲಿ ಮೊದಲನೇ ದಿನ ಭಾನುವಾರ. ಭಾನುವಾರ ನೋಡ್ರಿ, ಭಾನುವಾರ ಅನ್ನೋದನ್ನ ಎರಡೂ ಕಡೆ ಬರೀತಾ ಹೋಗ್ಬೇಕು. ಭಾನುವಾರ ಆಯ್ತಾ. ಈಗ ಸೋಮವಾರ, ವಾರದ ಎರಡನೇ ದಿನ ಸೋಮವಾರ. ಎರಡು ಸೈಡು ಎರಡು ಕಡೆ ಬರೀತಾ ಹೋಗ್ಬೇಕು. ಸೋಮವಾರ ಆಯ್ತಾ, ಬರುದ್ರ? ನೆಕ್ಸ್ಟು ಮಂಗಳವಾರ. ಮಂಗಳ ವಾರ, ಮಂಗಳವಾರ. ಒಂದು ವಾರಕ್ಕೆ ಏಳು ದಿನಗಳು. ಆ ಏಳು ದಿನಗಳು ಯಾವುವು ಅಂತ ಹೇಳಿದ್ರೆ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಹಾಗೂ ಶುಕ್ರವಾರ, ಶನಿವಾರ. ಹೀಗೆ ನೀವು ಹೇಳ್ತಾ ಬರೆದ್ರೆ ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಈಗ ಬುಧವಾರ. ಬುಧವಾರ ಎರಡು ಕಡೆ ಬರೀಬೇಕು, ಅಕ್ಷರಗಳು ಎರಡು ಗೆರೆ ಒಳಗೆ ಇರಬೇಕು, ಆಚೆ ಈಚೆ ಹೋಗಬಾರದು. ಗುರುವಾರ. ಗುರುವಾರ ನೆಕ್ಸ್ಟು ಶುಕ್ರವಾರ. ಆಯ್ತಾ. ಈಗ ಶನಿವಾರ. ವಾರದ ಕೊನೆಯ ದಿನ ಯಾವ ದಿನ? ವಾರದ ಕೊನೆಯ ದಿನ ಶನಿವಾರ. ಇವತ್ತು ಯಾವ ದಿನ? ಇವತ್ತು ಶನಿವಾರ. ಇವತ್ತು ಯಾವ ದಿನ, ಯಾವ ವಾರ? ಇವತ್ತು ಶನಿವಾರ. ಓಕೆ, ಬರೆದ್ರ ಮಕ್ಕಳ? ಸರಿ, ಚೆನ್ನಾಗಿ ಬರೀಬೇಕು ಆಯ್ತಾ. ಧನ್ಯವಾದಗಳು ಮಕ್ಕಳ.